ಅವರ್ ಚಾನಲ್ ಮೈ ಸ್ಯಾಫ್ರಾನ್ಸ್ ವರ್ಲ್ಡ್ ನಾನು ನಿಮ್ಮ ಪೂರ್ಣಿಮಾ ವಿನೋದ್ ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟ್ ರೆಸಿಪಿನ ನಿಮ್ಮ ಮುಂದೆ ಬಂದಿದ್ದೀನಿ ಅವಲಕ್ಕಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಇದು ಬ್ರೇಕ್ಫಾಸ್ಟ್ ಆಗೂ ಮಾಡ್ಕೋಬಹುದು ಡಿನ್ನರ್ ಆಗೂ ಮಾಡ್ಕೋಬಹುದು ಬಟ್ ಹೊಸ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ಒಂದ್ಸರಿ ಮತ್ತೆ ನಿಮ್ ಟ್ರೈ ಮಾಡಿ ನಿಮ್ ಕಾಮೆಂಟ್ಸ್ ಎಲ್ಲ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸ್ ಎಲ್ಲ ತುಂಬಾ ಜನಕ್ಕೆ ತಲುಪುತ್ತೆ ಬನ್ನಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಅವಲಕ್ಕಿನ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಯಲ್ಲಿ 1 teaspoonನಷ್ಟು ತುಪ್ಪ ಹಾಕ್ಕೊಂಡು 4-5 esulu ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈಗ ನಾನು 1 cup ನೀರು ಹಾಕ್ತಾಯಿದ್ದೀನಿ ನಾನು 1/2 cup ರವೆಗೆ 1 cup ನೀರು ಹಿಡ್ಸತ್ತೆ ನೀವು 1 cup ರವೆ ಹಾಕ್ದಂಗಿದ್ರೆ 2 cups ನೀರು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ 1/2 teaspoonu ಚಿಲ್ಲಿ ಫ್ಲೇಕ್ಸು ರೆಡ್ ಚಿಲ್ಲಿ ಫ್ಲೇಕ್ಸು ಹಾಕಿ ನೀರು ಕುದಿಯೋಕೆ ಬಿಡಬೇಕು ಈಗ ಗ್ರೈಂಡ್ ಮಾಡಿದಂತಹ ಅವಲಕ್ಕಿನ ಸೇರಿಸ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ 1 cup ಅವಲಕ್ಕಿ ಪುಡಿಗೆ 2 cup ನೀರು ಹಿಡ್ಸತ್ತೆ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡೆ ಈ ಥರ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆಗಳು ಕಡ್ದಿರಾ ಈಗ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟು ಒಳಗಡೆ ನಾನು ಬೇಯಿಸಿದಂತಹ ಆಲೂಗಡ್ಡೆ 2 ತೊಗೊಂಡಿದ್ದೀನಿ ಇದನ್ನ ಗ್ರೇಟ್ ಮಾಡ್ಕೊಳ್ಳಿ ನಾವು ಈ ಥರ ಮಾಡಿ ಮ್ಯಾಶ್ ಮಾಡಿದ್ರೆ ನೀಟಾಗುತ್ತೆ ಅದಕ್ಕೆ ನಾವು ಈ ಥರ ಮಾಡ್ಕೊತೀವಿ ಬಾಯ್ಲ್ ಮಾಡಿದಂತಹ ಪೊಟ್ಯಾಟೊ ಇದು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಈಗ ಇದು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಅಷ್ಟರೊಳಗಡೆ ನಾವು ರೈತಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿಯಲ್ಲಿ 1/2 teaspoonಷ್ಟು ಆಯಿಲ್ ಹಾಕ್ಕೊಳ್ಳಿ 1/2 teaspoon ಸಾಸಿವೆ 1/2 teaspoon ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ ಈಗ 1 cup ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ನಾನು 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ನಾನು 1 carrot ಈ ಥರ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತುರಿದಂತಹ ಕ್ಯಾರೆಟ್ 1 ಇದು ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು ಅಚ್ಚುಕಾರದ ಪುಡಿ 1/2 teaspoonu ರೆಡ್ ಚಿಲ್ಲಿ ಪೌಡರು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಅದು ಅಷ್ಟೇ 1/4 teaspoonಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದು 1/2 fry ಆದರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸಿ ಇದು ತಣ್ಣಗಾಗಕ್ಕೆ ಬಿಡಿ ಸ್ವಲ್ಪ ಈಗ ಅವಲಕ್ಕಿ ಮಿಶ್ರಣವನ್ನು ತಣ್ಣಗಾಗಿದೆ ನೀಟಾಗಿ ಚೆನ್ನಾಗಿ ಇಸುಕ್ಕೊಳ್ಳಿ ಥರ ಈಗ ಮ್ಯಾಶ್ ಮಾಡಿದಂಥ ಪೊಟ್ಯಾಟೊನ್ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈಗ 2 ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ಈಗ ಸಂತಾಗ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು 1/2 cup ಗೋಧಿ ಹಿಟ್ಟು ಬೈಂಡಿಂಗ್ಗೋಸ್ಕರ ಹಾಕ್ತಾಯಿದ್ದೀನಿ ನಾವು ಪರೋಟ ಮಾಡ್ಕೊಳಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು 1 tablespoonಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೊಂದು 1/2 cup ಗೋಧಿ ಹಿಟ್ಟು ಹಿಡಿಸ್ತು ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಈ ಟೆಕ್ಸ್ಚರಲ್ಲಿರಬೇಕು ಗೋಧಿ ಹಿಟ್ಟು ನನಗೆ 1/2 cupಿಂದ 3/4 cupವರೆಗೂ ಹಿಡಿಸುತ್ತೆ ನಮಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ 1 cupಲ್ಲಿ ರೈತಾಗೆ ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಾವು ಈ ಥರ ಮಾಡ್ಕೊಳೋದ್ರಿಂದ ಈಗ ತಣ್ಣಗಾಗಿದಂತಹ ಈರುಳ್ಳಿ ಮಿಶ್ರಣವನ್ನು ಸೇರಿಸೋಣ ಈರುಳ್ಳಿ ಕ್ಯಾರೆಟ್ ಮಿಶ್ರಣವನ್ನು ತಣ್ಣಗಾಗಿದ ಮೇಲೆ ಸೇರಿಸ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡಿ ರೈತ ರೆಡಿಯಾಗಿದೆ ಈ ರೈತ ಅಂತೂ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ಈಗ ಪರೋಟ ಮಾಡ್ಕೊಳ್ಳೋಣ ನಾನು ರಸ್ಟಿಂಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ
ಇದು ಸ್ವಲ್ಪ ಸಾಫ್ಟಾಗಿರುತ್ತೆ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಅದ್ಕೊಂಡು ಉಜ್ಜಿದ್ರೆ ನೀಟಾಗಿ ಬರುತ್ತೆ. ನೋಡಿ, ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳ್ಳಿ ಡಸ್ಟಿಂಗ್ಗೆ. ಇದನ್ನು ಸ್ವಲ್ಪ ಸಾಫ್ಟಾಗಿ ಉಜ್ಕೋಬೇಕು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನೂ ಮಾಡ್ಕೋಬೋದು, ಪಿಕಲ್ಲೂ ಆಗುತ್ತೆ. ಬಟ್ ಈ ರೈತ ಅಂತೂ ನೀವು ಟ್ರೈ ಮಾಡಿ, ಈ ರೈತ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಲಟ್ಟಿಸ್ಕೊಂಡು ನಮ್ಗೆ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ದಪ್ಪಗಿದ್ರೂ ಆಗುತ್ತೆ. ಈಗ ತಾವ ಹೀಟ್ ಆದಮೇಲೆ ಗೀ ಅಪ್ಲೈ ಮಾಡ್ತಾ ಇದ್ದೀನಿ. ಗೀ ಅಪ್ಲೈ ಮಾಡಿಕೊಂಡು ಪರಾಟನ ಹಾಕ್ಕೊಳ್ಳಿ, ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳಿ. ಗೀ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ, ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು. ಪರಾಟ ವಿತ್ ರಾಯ್ತ ರೆಡಿಯಾಗಿದೆ. ಇದನ್ನ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅನ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.